ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ವಿಶೇಷ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ಆರ್ಚಿಗೆ ಮಿಡ್ಲ್ ಬೀಡ್ಸ್ ಹಾಕೋದು, ಬೇರೆ ಬೇರೆ ರೀತಿ ಹಾಕೋಕ್ಕಾಗತ್ತೆ ಮಿಡ್ಲ್ ಸೈಡ್ಗೆ ಬೀಡ್ಸ್. ನಿಮ್ಗೆ ಗೊತ್ತಿದೆ ಕೆಲವು ಬೇರೆ ಬೇರೆ ರೀತಿ ಹೆಂಗೆ ಹಾಕೋದು ಆರ್ಚಲ್ಲಿ ಅಂತ ತೋರಿಸ್ತೀನಿ. ಆರ್ಚ್ ಮಾಡಿ ತೋರಿಸ್ತೀನಿ. ಆ ಬೇರೆ ಬೇರೆ ರೀತಿ ಮಿಡ್ಲ್ ಬೀಡ್ಸ್ ಹಾಕಿ ಒಂದು ಆರ್ಚ್ ಮಾಡ್ತಾ ಇದ್ದೀನಿ. ಹೊಸ ಡಿಸೈನ್ ಇದು. ಈಗ ಇಲ್ಲಿ ನಾಲ್ಕು ಚೈನ್ ಇದೆ. ಈ ನಾಲ್ಕು ಚೈನಲ್ಲಿ ಒಂದು ಸಿಂಗಲ್ ಕ್ರೋಷೆ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸಿಂಗಲ್ ಕ್ರೋಷೆ ಮಾಡಿಬಿಟ್ಟು ಈಗ ಮಿಡ್ಲ್ ಬೀಡ್ ಸೇರಿಸೋದನ್ನು ತೋರಿಸ್ತಾ ಇದ್ದೀನಿ. ನಾನು ದಾರಕ್ಕೆ ಬೀಡ್ಸ್ ಫೋನ್ಸ್ ಇಟ್ಕೊಂಡಿದ್ದೀನಿ ಮೊದಲೇ. ಅದೊಂದು ರೀತಿ ವೆರೈಟಿ ತೋರಿಸ್ತಾ ಇದ್ದೀನಿ. ಈಗ ಇಲ್ಲಿ ಟ್ರಿಪಲ್ ಕ್ರೋಷೆ ಮಾಡೋಕ್ಕೆ ಎರಡು ಸಾರಿ ದಾರ ಸುಂದ್ಕೊಳ್ಳಿ. ಆಮೇಲೆ ಈ ಬೀಡನ್ನು ಇದನ್ನು ತಗೊಂಬನ್ನಿ. ತಗೊಂಬಂದು ಇಲ್ಲಿ ಈ ಥರ ದಾರ ತಗೊಂಬನ್ನಿ. ತಗೊಂಬಂದು ಈ ಬೀಡನ್ನು ಫ್ರಂಟ್ ಸೈಡಿಗೆ ತನ್ನಿ ಇಲ್ಲಿ. ಆವಾಗ ಇಲ್ಲಿ ಕೆಳಗಡೆ ಬರುತ್ತೆ ಇದು ಬೀಡ್ ಹುಕ್ಕಿನ ಈ ಕಡೆ. ಆಮೇಲೆ ಫಸ್ಟ್ ಎರಡು, ಆಮೇಲೆ ಎರಡು, ಆಮೇಲೆ ಎರಡು, ಈ ಥರ ಬರುತ್ತೆ. ಇನ್ನೊಂದ್ಸರಿ ತೋರಿಸ್ತೀನಿ. ಫಸ್ಟು ಎರಡು ಸಾರಿ ದಾರ ಸುಂದ್ಕೊಳ್ಳಿ, ಆಮೇಲೆ ಈ ಬೀಡನ್ನು ತಗೊಂಬನ್ನಿ. ಈ ಬೀಡ್ ತಗೊಂಡು ಫಸ್ಟ್ ಎರಡು ಸಾರಿ ಈ ಥರ ದಾರ ಸುಂದ್ಕೋಬೇಕು. ದಾರಕ್ಕೆ ಸುಂದ್ಕೊಂಡ ಮೇಲೆ ಬೀಡ್ ತಗೊಂಬನ್ನಿ. ಆಮೇಲೆ ನೋಡಿ, ಬೀಡ್ ತನ್ನಿ ಈ ಕಡೆ, ಇಲ್ಲಿ ಇಲ್ಲಿ ನಿಲ್ಲಿಸ್ಕೊಳ್ಳಿ. ಹುಕ್ಕಲ್ಲಿ ನಿಲ್ಲಿಸ್ಕೊಂಡು ನೋಡಿ, ಇಲ್ಲಿಂದ ಕೈಯಲ್ಲಿ ಒಂದು ಹಿಡ್ಕೊಂಡ್ರೂ ಅಡ್ಡಿಲ್ಲ. ನೀವು ದಾರ ತಗೊಂಬಂದ್ಮೇಲೆ ಈ ಬೀಡನ್ನು ಫ್ರಂಟಿಗೆ ತನ್ನಿ, ಹುಕ್ಕಿನ ಮೇಲಿಂದ ಈ ಕಡೆ ಬರುತ್ತೆ ಅದು. ಆಮೇಲೆ ಮೂರು ಸಾರಿನೂ ಟ್ರಿಪಲ್ ಕ್ರೋಷೆ ಮಾಡಿ. ಈಗ ಇಲ್ಲಿಗೆ ಬರುತ್ತೆ ಈ ಸ್ಟಾರ್ಟಿಂಗ್ ಫಸ್ಟ್ ಪಾಯಿಂಟ್ಗೆ ಈ ಚೈನ್ ಇದೆಯಲ್ವಾ, ಚೈನ್ ಪಕ್ಕಕ್ಕೆ ಬರುತ್ತೆ ಇದು ಈ ಬೀಡ್. ಇನ್ನು ಸ್ವಲ್ಪ ಮೇಲೆ ನಿಲ್ಲಬೇಕು ನಿಮಗೆ ಅಂತ ಇದ್ರೆ ಬೀಡ್ ಈ ಥರ ಮಾಡ್ಕೋಬಹುದು ನೋಡಿ. ಫಸ್ಟು ಒಂದ್ಸರಿ ದಾರ ಸುಂದ್ಕೊಳ್ಳಿ, ಆಮೇಲೆ ಬೀಡ್ ತಗೊಂಬನ್ನಿ, ಮತ್ತೆ ಇನ್ನೊಂದ್ಸರಿ ದಾರ ಸುಂದ್ಕೊಳ್ಳಿ. ಈ ಥರ ದಾರ ಸುಂದ್ಕೊಳ್ಳಿ, ಬೀಡ್ ತನ್ನಿ. ಬೀಡ್ ತಂದ ಮೇಲೆ ಈ ಕಡೆಯಿಂದ ಇನ್ನೊಂದ್ಸರಿ ದಾರ ಸುಂದ್ಕೊಳ್ಳಿ. ಕ್ರೋಷೆ ಹುಕ್ಕಿಗೆ ಬೀಡ್ ಫ್ರಂಟಿಗೆ ಬಂತು ಈ ಥರ, ಸರ್ನಿ ಫ್ರಂಟಿಗೆ ತಂದ್ಕೊಳ್ಳಿ. ಆಮೇಲೆ ಇಲ್ಲಿಂದ ದಾರ ತಗೊಂಬಂದು ಫಸ್ಟ್ ಎರಡು ಒಂದು ಮಾಡಿ, ಆಮೇಲೆ ಬೀಡ್ ಇನ್ನು ಹಿಂಗೆ ಇಟ್ಕೊಳ್ಳಿ ಕೆಳಗೆ ಬನ್ನಿ. ಆಮೇಲೆ ಎರಡು ಒಂದು ಮಾಡಿ, ಮತ್ತೆರಡು ಒಂದು ಮಾಡಿ. ಆವಾಗ ಮಿಡ್ಲಲ್ಲಿ ಬರುತ್ತೆ ನೋಡಿ. ಆಗ ಇಲ್ಲಿ ಇತ್ತು ಕೆಳಗಡೆ ಚೈನ್ ಪಕ್ಕ ಇತ್ತು ಬೀಡ್, ಈಗ ಇಲ್ಲಿದೆ, ಇಲ್ಲಿದೆ ನೋಡಿ. ಫಸ್ಟ್ ಒಂದ್ಸರಿ ಹಿಂಗೆ ಸುಂದ್ಕೋತೀನಿ ದಾರ, ಇದು ತಗೊಂಬನ್ನಿ ಬೀಡ್. ಆಮೇಲೆ ಈ ಥರ ಬೀಡ್ ಸುಂದ್ಕೊಳ್ಳಿ, ಇದು ಹಿಂಗೆ ನಿಲ್ಲಿಸ್ಕೊಳ್ಳಿ. ನೀವು ಹಿಂದೆ ಹಿಡ್ಕೊಂಡ್ರು ಓಕೆ, ಕೈಯಲ್ಲಿ ಹಿಡ್ಕೊಳ್ಳಿ. ಈ ಥರ ದಾರ ತಗೊಂಬಂದು ಫಸ್ಟ್ ಎರಡು ಒಂದು ಮಾಡ್ಕೊಳ್ಳಿ. ಫಸ್ಟ್ ಇಲ್ಲಿ ಒಂದು ಮಾಡ್ಕೊಂಡ ಮೇಲೆ ಬೀಡನ್ನು ಫ್ರಂಟಿಗೆ ತನ್ನಿ, ಮತ್ತೆರಡು ಒಂದು ಮಾಡಿ, ಮತ್ತೆರಡು ಒಂದು ಮಾಡಿ. ಆಗ ಈ ದಾರ ತಂದು ಈ ಥರ ತಂದ ಕೂಡಲೇ ನಾವು ಬೀಡ್ ಫ್ರಂಟಿಗೆ ಮಾಡಿದ್ದೀವಿ. ಈಗ ಫಸ್ಟ್ ಎರಡು ಒಂದು ಮಾಡಿ ಬೀಡ್ ಫ್ರಂಟಿಗೆ ತರ್ತೀವಿ. ಆವಾಗ ಇದು ಮಿಡ್ಲಿಗೆ ಬರುತ್ತೆ, ಇಲ್ಲಿಗೆ ಬರಲ್ಲ. ಆಗ ಮಾಡಿದ ರೀತಿ ಮಾಡಿದರೆ ಚೈನ್ ಪಕ್ಕ ಬರುತ್ತೆ, ಇದು ಮೇಲೆ ಬರುತ್ತೆ. ಇನ್ನೂ ಮೇಲೆ ಬರಬೇಕು ಅಂದರೆ ಬೀಡ್ ತಗೊಂಬನ್ನಿ, ಆಮೇಲೆ ಎರಡು ಸಾರಿ ದಾರ ಸುಂದ್ಕೊಳ್ಳಿ. ಬೀಡ್ ಆದಮೇಲೆ ಎರಡು ಸಾರಿ ದಾರ ಸುಂದ್ಕೊಳ್ಳಿ. ಬೀಡ್ ತಗೊಂಬಂದು ಫಸ್ಟ್ ಎರಡು ಒಂದು ಮಾಡಿ, ಆಮೇಲೆ ಎರಡು ಒಂದು ಮಾಡಿ, ಆಮೇಲೆ ಬೀಡನ್ನು ಫ್ರಂಟಿಗೆ ತನ್ನಿ. ಆಮೇಲೆ ಈ ಥರ ತಂದುಬಿಟ್ಟು ಮತ್ತೆ ಉಳಿದಿರೋ ಎರಡನ್ನು ಒಂದು ಮಾಡಬೇಕು. ಆಮೇಲೆ ಈ ಥರ ಎರಡನ್ನು ಒಂದು ಮಾಡಬೇಕು, ಇದು ಮೇಲೆಗೆ ಬರುತ್ತೆ ನೋಡಿ. ಬೀಡ್ ತನ್ನಿ, ಎರಡು ಸಾರಿ ಒಂದು ಮಾಡಿ, ಹಿಂಗೆ ತಗೊಂಬನ್ನಿ. ಫಸ್ಟ್ ಎರಡು ಒಂದು ಮಾಡಿ, ಬೀಡ್ ಹಿಂದ್ಗಡೆ ಇದೆ. ಮತ್ತೊಂದು ಸರಿ ಎರಡನ್ನು ಒಂದು ಮಾಡಿ, ಬೀಡ್ ಹಿಂದ್ಗಡೆ ಇರುತ್ತೆ. ಆಮೇಲೆ ಇದನ್ನು ಹಿಂಗೆ ತಗೊಂಬನ್ನಿ, ಇದರ ಹುಕ್ಕಿನ ಅಡಿ ಅಂತಂದ್ರು ಓಕೆ. ಆಮೇಲೆ ಮೇಲಿಂದ ಈ ಥರ ಬೀಡ್ ಲಾಕ್ ಮಾಡಿ, ಅವಾಗ ಈ ಥರ ಬರುತ್ತೆ. ಮಿಡ್ಲಲ್ಲಿ ಬಂದಂಗೆ ಇಲ್ಲಿ ಮೇಲೆ ಬರುತ್ತೆ. ಅದು ಒಂದು ವೆರೈಟಿ ಅಂದರೆ ಟ್ರಿಪಲ್ ಕ್ರೋಷೆ ಮೂರು ಸ್ಟೆಪ್ಪಲ್ಲಿ ನೀವು ಬೀಡ್ಸ್ ಹಾಕೋಬಹುದು. ಇನ್ನು ಬೇರೆ ರೀತಿ ಬೀಡ್ಸ್ ಹಾಕೋದನ್ನು ತೋರಿಸ್ತೀನಿ.
ನೀವು ಈ ತರ ಟ್ರಿಪಲ್ ಕ್ರೋಷೆ ಮಾಡೋದಾದ್ರೆ ಈ ತರ ಎರಡು ಸಾರಿ ದಾರ ಸುಣ್ಕೊಳ್ಳಿ, ಆಮೇಲೆ ಕೈಯಲ್ಲಿ ಸೇರಿಸ್ಕೊಳ್ಳಿ. ಇದನ್ನು ಕೈಯಲ್ಲಿ ಸೇರಿಸ್ಕೊಂಡು ಇಲ್ಲಿಂದ ದಾರ ತಗೊಂಬಂದು ಆ ದಾರನ ಇದರ ಒಳಗಡೆ ತನ್ನಿ. ಆಮೇಲೆ ಎರಡೊಂದು ಮಾಡಿ, ಮತ್ತೆರಡೊಂದು ಮಾಡಿ, ಮತ್ತೆರಡೊಂದು ಮಾಡಿ. ಆವಾಗ ಅದು ಇಲ್ಲಿ ಸ್ಟಾರ್ಟಿಂಗ್ ಬರುತ್ತೆ, ನೋಡಿ ಇಲ್ಲಿಗೆ ಬರುತ್ತೆ. ಈಗ ನೋಡಿ ಎರಡು ಸಾರಿ ದಾರ ಸುಣ್ಕೊಳ್ಳಿ, ಹಿಂಗೆ ಇಟ್ಕೊಂಡು ಕೈಯಲ್ಲಿ ಸೇರಿಸಿಬಿ. ಈ ಥರ ಕೈಯಲ್ಲಿ ಸೇರಿಸಿದ್ಮೇಲೆ ಇಲ್ಲಿಂದ ದಾರ ತಗೊಂಬನ್ನಿ, ಆ ತಂದಿರೋ ದಾರನ ಬೀಡ್ ಒಳಗಡೆ ತನ್ನಿ. ಈಗ ನಾರ್ಮಲ್ ಆಗಿ ನಾಲ್ಕು ಲೂಪ್ ಆಯಿತು. ಫಸ್ಟ್ ಎರಡನ್ನು ಒಂದು ಮಾಡಿ, ಆಮೇಲೆ ಎರಡು ಒಂದು ಮಾಡಿ, ಮತ್ತೆರಡು ಒಂದು ಮಾಡಿ. ಆವಾಗ ಇಲ್ಲಿ ಈ ಮಿಡ್ಲಿಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ ಬೀಡ್. ಇನ್ನೊಂದು ಸರಿ ಇನ್ನೊಂದು ರೀತಿ ತೋರಿಸ್ತೀನಿ, ಅಂದರೆ ಎರಡನೇ ಸ್ಟೆಪ್ಗೆ ಹೆಂಗೆ ಹಾಕೋದು ಅಂತ. ಟ್ರಿಪಲ್ ಕ್ರೋಷೆಯಲ್ಲಿ ಒಂದು ಸಾರಿ ಈ ಥರ ದಾರ ಸೇರಿಸ್ಕೊಳ್ಳಿ, ಆಮೇಲೆ ಈ ಬೀಡನ್ನು ಸೇರಿಸ್ಕೊಳ್ಳಿ, ಮತ್ತೆ ಇನ್ನೊಂದು ಸಾರಿ ಸುಮ್ಕೊಳ್ಳಿ. ಈಗ ದಾರ ತಗೊಂಬಂದು ಫಸ್ಟ್ ಎರಡು ಒಂದು ಮಾಡಿ, ಒಂದು ಮಾಡಿ ಆದಮೇಲೆ ಅದನ್ನು ಬೀಡ್ಗೆ ತನ್ನಿ, ಆಮೇಲೆ ಮತ್ತೆರಡು ಮತ್ತೆರಡು ನೋಡಿ ಮಿಡ್ಲಿಗೆ ಬಂತು. ಈ ಸ್ಟಾರ್ಟಿಂಗಲ್ಲಿಲ್ಲ, ಎರಡನೇ ಮಿಡ್ಲ್ ಬೀಡ್ಗೆ ಬಂತು. ಅಂದರೆ ಮೂರು ಸ್ಟೆಪ್ ಆಗತ್ತಲ್ವ ಟ್ರಿಪಲ್ ಕ್ರೋಷೆಯಲ್ಲಿ, ಆಗ ಫಸ್ಟ್ ಸ್ಟೆಪ್ಪು ಆಮೇಲೆ ಎರಡನೇ ಸ್ಟೆಪ್ಗೆ. ನೋಡಿ ಈ ಥರ ಒಂದು ಸಾರಿ ದಾರ ಸುಮ್ಕೊಳ್ಳಿ, ಇದನ್ನು ಸೇರಿಸ್ಕೊಳ್ಳಿ, ಇದನ್ನು ಮತ್ತೆ ಒಂದು ಸಾರಿ ದಾರ ಸುಮ್ಕೊಳ್ಳಿ. ಇಲ್ಲಿಂದ ದಾರ ತಗೊಂಬಂದು ಫಸ್ಟ್ ಎರಡು ಒಂದು ಮಾಡಿ, ಆಮೇಲೆ ಅದನ್ನು ಇಲ್ಲಿಗೆ ತನ್ನಿ, ಆಮೇಲೆ ಎರಡು ಒಂದು ಮಾಡಿ, ಆಮೇಲೆ ಬೀಡ್ನ ಒಳಗಡೆ ತಂದು ಸ್ಟಾಪ್ ಮಾಡಿ. ಒಂದು ಸಾರಿ ಎರಡರಲ್ಲಿ ಒಂದು ಮಾಡಿ, ಈ ಥರ ಮಾಡಿ ಇಲ್ಲಿಂದ ಎರಡನ್ನು ಒಂದು ಮಾಡಿದ್ಮೇಲೆ ಬೀಡಿಗೆ ತಗೊಂಬ. ಇನ್ನೂ ಮೇಲೆ ಬೇಕು ಅಂದರೆ, ಇನ್ನೂ ಮೇಲೆ ಬೇಕು ಅಂದರೆ ಈ ಥರ ಬೀಡ್ ಸೇರಿಸಿ ಎರಡು ಸರಿ ಆಮೇಲೆ ದಾರಿಸ್ಕೊಳ್ಳಿ. ಬೀಡ್ ಸೇರಿಸಿದ್ಮೇಲೆ ಫಸ್ಟ್ ಎರಡು ಒಂದು ಮಾಡಿ, ಆಮೇಲೆ ಎರಡು ಒಂದು ಮಾಡಿ, ಆಮೇಲೆ ಆ ಎರಡು ತಂದಿರೋ ದಾರನ ಈ ಬೀಡಲ್ಲಿ ತನ್ನಿ, ಎರಡು ಲೂಪ್ ಉಳಿತು, ಮೇಲಿಂದ ಸೇರಿಸ್ಕೊಳ್ಳಿ. ಈ ಥರ ಮೇಲೆ ಬರುತ್ತೆ. ಇದು ನೋಡಿ, ಇದು ಮಿಡ್ಲ್ ಇದೆ, ಇದು ಮೇಲೆ ಇದೆ. ಆಗ ಫಸ್ಟಿಗೆ ಹೇಳ್ಕೊಟ್ಟಿರೋದು, ಈಗ ನಾನು ಇನ್ನೊಂದು ಸರಿ ಮಾಡ್ತೀನಿ ಅದನ್ನು. ಈ ಥರ ಎರಡು ಸರಿ ದಾರ ಸುಂದ್ಕೊಂಡು ಬೀಡ್ ಸೇರಿಸಿ, ಆಮೇಲೆ ಬೀಡ್ ಸೇರಿಸಿ, ಫಸ್ಟಿಗೆ ತಂದಿರೋದನ್ನೇ ಬೀಡ್ ಒಳಗಡೆ ತನ್ನಿ, ಆಮೇಲೆ ನಾರ್ಮಲ್ ಆಗಿ ಎರಡೊಂದು 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 ಈ ಥರ ಮಾಡ್ಕೊಳ್ಳಿ. ನೋಡಿ ಇದೆಲ್ಲಿದೆ, ಇದೆಲ್ಲಿದೆ, ಇದೆಲ್ಲಿದೆ. ಇದು ಫಸ್ಟ್ ಸ್ಟೆಪ್ಪಲ್ಲಿದೆ. ನೀವು ಫಸ್ಟ್ ಸ್ಟೆಪ್ಪಲ್ಲಿ ಬೇಕಾದ್ರೂ ಹಾಕೋಬೋದು, ಮಿಡ್ಲಲ್ಲೂ ಹಾಕೋಬಾರ್ದು ಹಾಕೋಬೋದು, ಟಾಪಲ್ಲೂ ಹಾಕೋಬೋದು ಬೀಡ್. ಈ ಥರ ಮಿಡ್ಲ್ ಬೀಡ್ ಬೇರೆ ಬೇರೆ ರೀತಿ ಸೇರ್ಸೋಕ್ಕಾಗತ್ತೆ. ಇದು ನಾನು ಒಂದೆರಡು ವೆರೈಟಿ ತೋರಿಸಿರೋದು ನಿಮಗೆ. ನಿಮಗೆ ಯಾವ್ದು ಸುಲಭ ಆಗುತ್ತೋ ಆ ರೀತಿ ನೀವು ಬೀಡ್ ಸೇರಿಸ್ಕೋಬೋದು ಮಿಡ್ಲಲ್ಲಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಮುಂದೆ ಆರ್ಚ್ ಮಾಡುವಾಗ ನಾನು ಮಿಡ್ಲ್ ಬೀಡ್ ಸೇರಿಸೋದನ್ನು ತೋರಿಸ್ತೀನಿ ನಿಮಗೆ. ಥ್ಯಾಂಕ್ ಯು.